ನನ್ನ ಹೆಸರು ರಮೇಶು, ಅನ್ಗೊಂಡಹಳ್ಳಿ ಗ್ರಾಮ, ತಿಪಟೂರು ತಾಲೂಕು. ಈ ತಿಪಟೂರು ತಾಲೂಕಿನ 9 ಎಕರೆ 19 ಗುಂಟೆ ಏನು ಈ ಕೆರೆ ಇದೆ. ನಾವು ಚಿಕ್ಕ ಹುಡುಗರಿಂದ ಸುಮಾರು 45-50 ವರ್ಷದಿಂದ ಈಗ ನೋಡ್ತಿದ್ದು ಕೆರೆ. ಹಿಂದೆ ನಿರ್ಮಾಣ ಆಗಿದ್ದಂಥ ಕೆರೆ, ಇದ್ರ ಹೆಸರು ಕಾಳಂಗಿಕೆರೆ ಅಂತ ಹೇಳಿ. ಇದು ನೋಡೋಕ್ಕೆ ಚಿಕ್ಕದಾದರೂ ತುಂಬ ಪಾತ್ರ ದೊಡ್ಡದಾದಂಥ ಕೆರೆ ಆಗಿರುತ್ತದೆ. ಇದರಲ್ಲಿ ತುಂಬ ಹೂಳು ನಿಂತ್ಕೊಂಡ್ಬಿಟ್ಟು ಎಷ್ಟೇ ನೀರು ಸಂಗ್ರಹ ಆದರೂ ಇದರಲ್ಲಿ ನೀರು ನಿಲ್ತಿರಲಿಲ್ಲ. 1 ತಿಂಗಳಿಗೆ ನೀರು ಖಾಲಿ ಆಗ್ತಿತ್ತು. ಅದರಿಂದ ಇದರಲ್ಲಿ ತುಂಬ ಹೂಳು ತುಂಬಿಕೊಂಡಿದ್ರದಿಂದ ರೈತರು ಕೈಲಿ ಹೂಳನ್ನು ಜಾಸ್ತಿ ಇದರಲ್ಲಿ ತಗೊಂಡೋಗಿ ಉಪಯೋಗಿಸೋಕೆ ಆಗ್ತಲೇ ಇರೋದ್ರಿಂದ ಈ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಗಮನಕ್ಕೆ ಬಂದು ಅವರು ಅಧಿಕಾರಿಗಳು ಬಂದು ನೋಡಿ ಇದನ್ನು ಹೂಳು ಎತ್ತಲಿಕ್ಕೆ ಅವರು ಒಂದು ಯೋಜನೆಯನ್ನು ಹಮ್ಮಿಕೊಂಡ್ರು. ಅದೇ ರೀತಿ ಅವರು ಹೂಳನ್ನು ಎತ್ತಿ ಸುತ್ತಮುತ್ತಲ ಹಳ್ಳಿಗೆ ಫಲವತ್ತಾದ ಮಣ್ಣನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ರೈತರು ತಗೊಂಡೋಗಿ ತಮ್ಮ ಜಮೀನುಗಳಿಗೆ ಈ ಮಣ್ಣನ್ನು ಉಪಯೋಗಿಸ್ತಾ ಇದ್ದಾರೆ. ಹಾಗೂ ಈ ಗ್ರಾಮಕ್ಕೆ ಹೇಳಿ ಮಾಡಿಸಿದಂಥ ಕೆರೆ ಆಗಿರುತ್ತದೆ. ಇದು ನೋಡೋಕ್ಕೆ ಚಿಕ್ಕದಾದರೂ ತುಂಬ ಇದಾಗಿ ಇದು ಪರಿಣಾಮ ಜಾಸ್ತಿ ಆಗಿರುತ್ತದೆ. ಅದರಿಂದ ಈ ತುಂಬ ಅನುಕೂಲ ಆಗೋಂಥ ಕೆಲಸ ಕಾರ್ಯವ ಇದು ಇದು ಧರ್ಮಾಧಿಕಾರಿಗಳು ಈ ಗ್ರಾಮಕ್ಕೆ ಮಾಡಿಕೊಡ್ತಾ ಇದ್ದಾರೆ. ನನ್ನ ಹೆಸರು ಬಸಲಿಂಗಪ್ಪ ಅಂತ, ಅನ್ಗೊಂಡಹಳ್ಳಿ ಗ್ರಾಮಸ್ಥರು. ಈ ಕೆರೆಯಿಂದ ನಮಗೆ ಭಾಳ ಅನುಕೂಲ ಇತ್ತು. ಮುಂಚೆ ಎಲ್ಲ ಇದು ತುಂಬಿಕೊಂಡು ಹೂಳು ತುಂಬಿಕೊಂಡಿತ್ತು. ಅದರಿಂದ ನಾವೇನು ಮಾಡಿದ್ವಿ ಅಂತಂದರೆ ಧರ್ಮಸ್ಥಳ ಸಂಘದವರ ವತಿಗೆ ಇದನ್ನು ಕೊಟ್ವಿ. ಆಗ ಅವರು ಈ ಕೆರೆ ಅಭಿವೃದ್ಧಿ ಆಗೋದ್ರಿಂದ ಜಾನುವಾರುಗಳಿಗೆ ಎಲ್ಲ ಅನುಕೂಲ ಆಗುತ್ತೆ, ಸೈಡು ಪಕ್ಕದಲ್ಲಿರೋಂಥ ಬೋರ್ವೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ನೀರು ತುಂಬ ನಿಂತಿರೋದ್ರಿಂದ ಈ ಅನ್ಗೊಂಡಹಳ್ಳಿ ಗ್ರಾಮದ ಎಲ್ಲ ಬೋರ್ವೆಲ್ಲು ಸಹಿತ ಓಡೋಕ್ಕೆ ಅನುಕೂಲ ಆಗಿದೆ. ಅದರಿಂದ ಈ ಕೆರೆಗೆ ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಧರ್ಮಸ್ಥಳದ ವತಿಯಿಂದ. ವೀರೇಂದ್ರ ಹೆಗ್ಗಡೆಯವರು ಈ ಇದಕ್ಕೆ ಅನುಮೋದನೆ ಮಾಡಿ ಈ ಕೆರೆಗೆ ನಮಗೆ ಅನುಕೂಲ ಮಾಡಿಕೊಡೋಕ್ಕೆ ಒಪ್ಕೊಂಡಿರ್ತಾರೆ. ವಿಜಯ್ ಕುಮಾರ್ ಅಂತ, ಅನ್ಗೊಂಡಹಳ್ಳಿ. ನಾವು ಅನ್ಗೊಳ್ಳಿ ಗ್ರಾಮಸ್ಥರು. ಏನು ಧರ್ಮಸ್ಥಳದ ವತಿಯಿಂದ ಇವತ್ತು ನಮ್ಮೂರಿಗೆ ಕೆರೆಯದು ಹೂಳೆತ್ತ ಕಾರ್ಯಕ್ರಮ ಎಲ್ಲ ಇಟ್ಟಿದ್ರು. ಇದರಿಂದ ತುಂಬ ಅನುಕೂಲ ಆಯಿತು. ಅದಲ್ಲದೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಎಲ್ಲ ತಾಲೂಕಿನ ಸುಮಾರು ಕೆರೆಗಳನ್ನ ಇದೇ ಥರ ಮಾಡಿ ತುಂಬ ಅನುಕೂಲ ಮಾಡಿ ರೈತರಿಗೆ ಭಾಳ ಇದರಿಂದ ಭಾಳ ಅನುಕೂಲ ಆಯಿತು ರೈತರಿಗೆ. ಮತ್ತು ಈ ಸರ್ಕಾರ ಮಾಡತಕ್ಕಂಥ ಕೆಲಸನ ಇವರು ಇವತ್ತು ಮಾಡಿ ಇವತ್ತು ಭಾಳ ನಮ್ಮ ಅನುಕೂಲ ಆಯಿತು ರೈತರಿಗೆ ಅಂತ ನಾವು ಅವರಿಗೆ ಸಂಹೃದಯದಿಂದ ಇದು ಮಾಡ್ತಾ ಇದ್ದೀವಿ. ನನ್ನ ಹೆಸರು ನಾಗರಾಜ್. ಈ ಧರ್ಮಸ್ಥಳದ ಈ ಕೆಲಸ ಮಾಡಿರೋದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಭಾಳಷ್ಟು ಜನಕ್ಕೆ, ಜಾನುವಾರುಗಳಿಗೆ, ಬೋರ್ವೆಲ್ಗಳಿಗೆ ತುಂಬ ಭಾರಿ ಅನುಕೂಲತೆ ಆಗಿರುತ್ತೆ. ಅಷ್ಟನ್ನೇ ಅವಿ ಧರ್ಮಸ್ಥಳದ ಹೆಗ್ಡೆಯವರಿಗೆ ಈ ಗ್ರಾಮಸ್ಥರ ಪರವಾಗಿ, ನಮ್ಮ ಊರಿನ ಪರವಾಗಿ, ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ.